ಎಚ್ ಡಿ ದೇವೇಗೌಡರ ಕುಟುಂಬದ ವಿರುದ್ಧ ಬಿಜೆಪಿ ಶಾಸಕ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರದಲ್ಲಿನ ಖಾತೆ ಹಂಚಿಕೆ ಜಟಾಪಟಿ ವಿರುದ್ಧ ಕಿಡಿಕಾರಿದ ಸಿಟಿ ರವಿ ಮಣ್ಣಿನ ಮಕ್ಕಳು ಲಾಭದಾಯಕ ಖಾತೆಗಳನ್ನೇ ಯಾಕೆ ಕೇಳ್ತಾರೋ ಹುಟ್ಟುವಾಗ್ಲೇ ಮಣ್ಣಿನ ಮಕ್ಕಳು ಅಂತ ಪೇಟೆಂಟ್ ಪಡೆದವರಿಗೆ ಕೃಷಿ ಪಶುಸಂಗೋಪನೆ ತೋಟಗಾರಿಕೆ ನೀರಾವರಿ ಖಾತೆ ಯಾಕೆ ಬೇಡ ಪವರ್ ಲೋಕೋಪಯೋಗಿ ಅಬಕಾರಿ ಖಾತೆನೇ ಬೇಕಾ ಮಣ್ಣಿಗೂ ಈ ಖಾತೆಗಳಿಗೂ ಏನ್ ಸಂಬಂಧ ಅರ್ಥ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಯಾಕೆ ಮಾಜಿ ಸಚಿವ ಬಿ ಜೆ ಪಿ ಶಾಸಕ ಸಿ ಟಿ ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಣ್ಣಿನ ಮಕ್ಕಳು ಅಂತ ಇಲ್ಲಿ ಯಾವಾಗಲೂ ಹಣೆ ಪಟ್ಟಿಯನ್ನು ಪಡೆದುಕೊಂಡಂಥ ದೇವೇಗೌಡರ ಕುಟುಂಬ ಯಾಕೆ ದೊಡ್ಡ ದೊಡ್ಡ ಖಾತೆಗಳಿಗೆ ಅಫ್ಕೋರ್ಸ್ ಇಲ್ಲಿ ದೊಡ್ಡ ದೊಡ್ಡ ಖಾತೆ ಅನ್ನೋದನ್ನು ನಾವು ತುಂಬ ಸೂಕ್ಷ್ಮತೆಯಿಂದ ನೋಡಬೇಕಾಗತ್ತೆ ದೊಡ್ಡ ದೊಡ್ಡ ಖಾತೆ ಯಾವ ವಿಚಾರದಲ್ಲಿ ದೊಡ್ಡ ದೊಡ್ಡ ಖಾತೆ ಅನ್ನೋದಕ್ಕೆ ಮಾನದಂಡ ಏನು ಅಂತ ಹೇಳಿದಾಗ ಅತಿ ಹೆಚ್ಚು ಹಣ ಹರಿದು ಬರುವಂಥ ಖಾತೆಯೂ ಅಥವಾ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಬೇಕಾದಂಥ ಜನರ ಒಳಿತಿಗೆ ರೈತರಿಗೆ ಕೃಷಿಕರಿಗೆ ಎಲ್ಲರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಅವರ ಜವಾಬ್ದಾರಿ ನಿರ್ವಹಿಸುವ ನಿಟ್ಟಿನಲ್ಲಿ ದೊಡ್ಡ ಖಾತೆ ಅಂತ ಹೇಳಲಾಗತ್ತಾ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹೀಗಾಗಿ ಆ ಜಟಾಪಟಿ ಯಾಕೆ ಶುರುವಾಗತ್ತೆ ಅಂತ ನೋಡಿದಾಗ ಕೇವಲ ಸ್ವಾರ್ಥದಿಂದ ಹೀಗಾಗಿ ಒಂದು ಒಳ್ಳೆಯ ಪ್ರಶ್ನೆಯನ್ನು ಇಲ್ಲಿ ಸಿ ಟಿ ರವಿ ಅವರು ಕೇಳಿದ್ದಾರೆ ದೇವೇಗೌಡರ ಕುಟುಂಬಕ್ಕೆ ಮಣ್ಣಿನ ಮಕ್ಕಳು ಅಂತ ಹೇಳುವಾಗ ಇಲ್ಲಿ ಹೈನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಅಂದರೆ ಪಶುಸಂಗೋಪನೆ ಇರಬಹುದು ಇನ್ನು ಕೃಷಿಗೆ ಸಂಬಂಧಪಟ್ಟಂಗೆ ಇರ್ಬೋದು ಯಾಕೆ ಇವರು ಅಲ್ಲಿ ಪೈಪೋಟಿ ನಡೆಸ್ತಾ ಇಲ್ಲ ಅಬಕಾರಿ ಲೋಕೋಪಯೋಗಿ ಇಂಧನ ಖಾತೆ ಇಂಥದ್ದು ಹೆಂಗೆ ಸಂಬಂಧ ಇದು ಅರ್ಥ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆಗಳನ್ನು ಮಾರ್ಮಿಕವಾಗಿ ಟಾಂಗ್ ಕೊಟ್ಟಿದ್ದಾರೆ ಸಿ ರವಿ ಅವರು